हाय हेलो नमस्कार वेलकम बैक टू माय चैनल इवत्तु नानु निम्मेल्लरिगू यूज आगुवंत 10 टिप्स ना निम्म जोते शेयर माड्कोळ्ता इदीनि निम्गू कूड इष्ट आगबहुदु बन्नि तड माडोद बेड यावुदु अंत नोडोण फस्ट टिप टी स्ट्रेनर ना नावु याव रीति क्लीन माड्कोबहुदु अंत तोर्सिकोळ्ता इदीनि ಇದು ಎಲ್ಲ ಲೇಡೀಸ್ಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ನಾವು ಫಸ್ಟ್ ತಗೊಂಡು ಬಂದಾಗ ಚೆನ್ನಾಗಿ ಟೀ ಫಿಲ್ಟರ್ ಆಗ್ತಾ ಇರುತ್ತೆ ಬಟ್ ಬರ್ತಾ ಬರ್ತಾ ನೋಡಿ ಈ ಹೋಲ್ ಎಲ್ಲ ಒಂಥರ ಕ್ಲೋಸ್ ಆದಂಗಾಗಿ ಟೀ ಫಿಲ್ಟರ್ ಮಾಡೋಕೆ ಹೋದರೆ ತುಂಬ ಟೈಮ್ ತಗೊಳ್ತಾ ಇರುತ್ತೆ ಸೊ ಈ ಪ್ರಾಬ್ಲಮ್ಗೆ ನಾನು ಒಳ್ಳೆ ಸೊಲ್ಯೂಷನ್ನ ಹೇಳ್ತಾ ಇದ್ದೀನಿ ಬನ್ನಿ ಈಗ ಒಂದು ಪಾತ್ರೆಗೆ ನಾನು ನೀರು ಕುದಿಯೋಕೆ ಇಡ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ವಿಮ್ ಜೆಲ್ನ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ವಿನೆಗರ್ ಹಾಗೆ ಅರ್ಧ ಚಮಚದಷ್ಟು ನಾನು ಬೇಕಿಂಗ್ ಸೋಡಾ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾನು ಟೀ ಸ್ಟ್ರೈನರ್ನ ಚೆನ್ನಾಗಿ 15 ನಿಮಿಷ ಸಣ್ಣ ಉರಿಯಲ್ಲಿ ಕುದಿಸ್ಕೊಳ್ತಾ ಇದ್ದೀನಿ ನೀರಲ್ಲಿ ಟೀ ಸ್ಟ್ರೈನರ್ ಚೆನ್ನಾಗಿ ಕುದಿಯೋದ್ರಿಂದ ಅದರಲ್ಲಿರೋ ಗಲೀಜೆಲ್ಲ ಆರಾಮಾಗಿ ನಾವು ಕ್ಲೀನ್ ಮಾಡ್ಕೋಬಹುದು ನೋಡಿ ನಾನೀಗ 10 ರಿಂದ 15 ನಿಮಿಷ ಕುದಿಯೋಕೆ ಇಟ್ಟಿದ್ದೀನಿ ಟೀ ಸ್ಟ್ರೈನರ್ನ ಈಗ 15 ಮಿನಿಟ್ಸ್ ಆಯ್ತು ನಾನು ಗ್ಯಾಸ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಪ್ಲೇಟಲ್ಲಿ ನಾನು ವಿಮ್ ಡ್ರಾಪ್ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಅದಾದಮೇಲೆ ಸ್ಟೀಲ್ ಸ್ಕ್ರಬ್ ತಗೊಳ್ತಾ ಇದ್ದೀನಿ ಮೇನ್ ಇಂಪಾರ್ಟೆಂಟು ಸ್ಟೀಲ್ ಸ್ಕ್ರಬ್ಬೇ ಸ್ವಲ್ಪ ಸ್ವಲ್ಪನೇ ವಿಮ್ ಡ್ರಾಪ್ ತಗೊಂಡು ನಾನು ಚೆನ್ನಾಗಿ ಉಜ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಗಲೀಜು ಬೀಳ್ತಾ ಇದೆ ಕೆಳಗಡೆ ಅಂತ ನಾವು ಸುಮ್ಮನೆ ಹಾಗೆ ಡೈಲಿ ವಾಶ್ ಮಾಡಿ ಇಡ್ತೀವಿ ಏನೂ ಗೊತ್ತೇ ಆಗಲ್ಲ ಎಷ್ಟು ಗಲೀಜಿದೆ ಅಂತ ನೋಡಿ ತಿಂಗಳಗಂಟಲೆ ಅದರಲ್ಲೇ ಉಳ್ಕೊಂಡು ಒಂಥರ ಫುಡ್ ಪಾಯ್ಸನಿಂಗ್ ಆದಂಗೆ ಆಗಿರುತ್ತೆ ನೋಡಿ ಪ್ಲೇಟಲ್ಲಂತೂ ಬರೀ ಟೀ ಪೌಡ್ರೇ ಬಿದ್ದಂಗೆ ಅನಿಸ್ತಾ ಇದೆ ಅಷ್ಟು ಗಲೀಜಾಗಿತ್ತು ಚೆನ್ನಾಗಿ ಉಜ್ಕೋಬೇಕು ತಿಂಗಳಿಗೆ ಒಂದು ಸಾರಿ ಈ ಥರ ಮಾಡಿದರೆ ಸಾಕು ಟೀ ಸ್ಟ್ರೈನರ್ ಈಗ ತಂದಿದ್ದೀವೇನೋ ಅನ್ನೋ ಥರನೇ ಇರುತ್ತೆ ನಾನು ಇದನ್ನು ಮಾಡಿ ಆಲ್ಮೋಸ್ಟ್ 6 ಮಂತ್ಸ್ ಆಗಿದ್ದರಿಂದ ಇಷ್ಟು ಗಲೀಜಾಗಿತ್ತು ಮಂತ್ಲಿ ಒಂದು ಸಾರಿ ಆದರೂ ನಾವು ಕ್ಲೀನ್ ಮಾಡ್ತಾ ಇದ್ದರೆ ಈಗ ತಂದಿದ್ದೀವೇನೋ ಅನ್ನೋ ಥರನೇ ಇರುತ್ತೆ ನೋಡಿ ಫೈನಲ್ಲಾಗಿ ಯಾವ ಥರ ಕಾಣ್ತಾ ಇದೆ ಅಂತ ನಾನು ಫಸ್ಟ್ ತೋರಿಸಿದಾಗ ತುಂಬಾ ಗಲೀಜಾಗಿತ್ತು ಒಂಥರ ಕಳೆನೇ ಇರಲಿಲ್ಲ ಅದರಲ್ಲಿ ನೀವು ಕೂಡ ಆರಾಮಾಗಿ ಈ ಮೆಥಡ್ನ ಫಾಲೋ ಮಾಡ್ಬೋದು ನೆಕ್ಸ್ಟ್ ಟಿಪ್ ನಾವು ಬೇಳೆ ಕುದಿಯೋಕೆ ಇಟ್ಟಾಗೆಲ್ಲ ಪ್ರತಿ ಸಾರಿ ನೀರು ಜಾಸ್ತಿ ಆದರೆ ಹೊರಗಡೆ ನೀರು ಉಕ್ತಾ ಇರುತ್ತೆ ಗ್ಯಾಸ್ ಸ್ಟೋವ್ ಎಲ್ಲ ಗಲೀಜಾಗ್ತಾ ಇರುತ್ತೆ ಕೆಲವೊಂದು ಸಾರಿ ರೈಸ್ ಮಾಡಬೇಕಾದ್ರೂ ಕೂಡ ಇದೇ ಥರ ಎಕ್ಸ್ಪೀರಿಯನ್ಸ್ ಆಗ್ತಾ ಇರುತ್ತೆ ನಮಗೆ ಇದನ್ನು ಅವಾಯ್ಡ್ ಮಾಡಬೇಕಂದ್ರೆ ಒಂದು ಹಸಿ ಬಟ್ಟೆನ ನೋಡಿ ಈ ಥರ ರೌಂಡ್ ಶೇಪಲ್ಲಿ ಕುಕ್ಕರ್ ಮೇಲೆ ಇಟ್ಬಿಡಬೇಕು ಮೇಲ್ಗಡೆ ಕುಕ್ಕರಿಂದ ಎಷ್ಟೇ ನೀರು ಹೊರಗಡೆ ಬಂದರೂ ಕೂಡ ಸ್ಟವ್ ಮೇಲೆ ಬೀಳಲ್ಲ ನೋಡಿ ಎಲ್ಲ ನೀರು ಬಟ್ಟೆಲೇ ಇಂಕೊಂಬಿಡುತ್ತೆ ನೆಕ್ಸ್ಟ್ ಟಿಪ್ ನಾವು ಚಪಾತಿ ಮಾಡಬೇಕಾದ್ರೆ ಚಪಾತಿ ಸಾಫ್ಟ್ ಬರಬೇಕು ಅಂದರೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ನಾವು ಚೆನ್ನಾಗಿ ಹಿಟ್ಟನ್ನು ಕಲಸ್ಕೊಳ್ಳೋದ್ರಿಂದ ಚಪಾತಿ ಸಾಫ್ಟಾಗಿ ಬರುತ್ತೆ ಕೆಲವೊಬ್ಬರು ಆಲ್ರೆಡಿ ಇದರಲ್ಲಿ ಕೆಲವೊಂದು ಟಿಪ್ಪನ್ನು ಫಾಲೋ ಮಾಡ್ತಾ ಇರ್ಬೋದು ಬಟ್ ಕೆಲವೊಬ್ಬರಿಗೆ ಗೊತ್ತಿದ್ರೆ ಕೆಲವೊಂದು ಟಿಪ್ಪು ಕೆಲವೊಬ್ಬರಿಗೆ ಗೊತ್ತಿರಲ್ಲ ಸೊ ಹಾಗಾಗಿ ನಾನು ನನಗೆ ಗೊತ್ತಿರುವಂಥ ಎಲ್ಲ ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಚಪಾತಿ ಹಿಟ್ಟನ್ನು ಚೆನ್ನಾಗಿ ಕಲಸ್ಕೊಂಡಾದಮೇಲೆ 10 ನಿಮಿಷ ಆದರೂ ನೆನೆಯೋಕ್ಕಿಡಬೇಕು ಇದರಿಂದ ಚಪಾತಿ ಸಾಫ್ಟಾಗಿ ಬರುತ್ತೆ ಡೈರೆಕ್ಟಾಗಿ ಮಾಡೋಕ್ಕೆ ಹೋದರೆ ಅಷ್ಟು ಸಾಫ್ಟಾಗಿ ಬರಲ್ಲ ಚಪಾತಿ ಹಾಗೆ ಇದರಲ್ಲೇ ನಾನು ಇನ್ನೊಂದು ಟಿಪ್ ಹೇಳ್ತಾ ಇದ್ದೀನಿ ಚಪಾತಿ ಎಲ್ಲ ಮಾಡಾದಮೇಲೆ ಸ್ವಲ್ಪನಾದರೂ ಹಿಟ್ಟು ಮಿಕ್ಕೇ ಮಿಕ್ಕುತ್ತೆ ಅದನ್ನು ಫ್ರಿಜ್ಜಲ್ಲಿ ಡೈರೆಕ್ಟಾಗಿ ಇಡೋದಕ್ಕಿಂತ ಸ್ವಲ್ಪ ಎಣ್ಣೆ ಸವರಿ ಇಟ್ಟರೆ ಚಪಾತಿ ಹಿಟ್ಟು ಇನ್ನೂ ತುಂಬ ಟೈಮು ಫ್ರೆಶ್ ಆಗಿರುತ್ತೆ ನೋಡಿ ನಾನು ಈ ಹಿಟ್ಟನ್ನು ಒಂದು ಡಬ್ಬಾದಲ್ಲಿ ಹಾಕಿ ಇಡ್ತಾ ಇದ್ದೀನಿ ನೀವು ಏರ್ ಟೈಟ್ ಕಂಟೈನರ್ ಆಗಲಿ ಅಥವಾ ಸ್ಟೀಲ್ ಡಬ್ಬಾದಲ್ಲಾಗಲಿ ಆರಾಮಾಗಿ ಈ ಥರ ಎಣ್ಣೆ ಸವರಿ ಇಟ್ಕೊಂಡ್ರೆ ಫ್ರೆಶ್ ಆಗಿರುತ್ತೆ ಹಿಟ್ಟು ಹಾಗೆ ನೆಕ್ಸ್ಟ್ ಟಿಪ್ ಏನಪ್ಪ ಅಂದರೆ ಹಸಿಮೆಣಸಿನ್ಕಾಯಿ ತುಂಬ ದಿನ ಫ್ರೆಶ್ ಆಗಿರಬೇಕು ಹಾಳಾಗಬಾರ್ದು ಅಂದರೆ ಈ ಥರ ಏರ್ ಟೈಟ್ ಕಂಟೈನರಲ್ಲಿ ಟಿಶ್ಯೂ ಪೇಪರ್ ಹಾಕಿ ಅದ್ರ ಮೇಲೆ ಹಸಿಮೆಣಸಿನ್ಕಾಯಿನ ನೋಡಿ ನಾನು ತುಂಬ ಎಲ್ಲ ತೆಗೆದಿಟ್ಕೊಂಡಿದ್ದೆ ಆಲ್ರೆಡಿ ಇದನ್ನು ಈಗ ಟಿಶ್ಯೂ ಪೇಪರ್ ಮೇಲೆ ಹಾಕ್ತಾ ಇದ್ದೀನಿ ಎಲ್ಲ ಹಸಿಮೆಣಸಿನ್ಕಾಯಿನೂ ಹಸಿಮೆಣಸಿನ್ಕಾಯಿ ಮೇಲ್ಗಡೆನೂ ಕೂಡ ನಾನು ಒಂದು ಟಿಶ್ಯೂ ಪೇಪರ್ ಹಾಕ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಹಸಿಮೆಣಸಿನ್ಕಾಯಿನ ನಾವು ಫ್ರಿಜ್ಜಲ್ಲಿ ಆರಾಮಾಗಿ ತುಂಬ ದಿನಗಳವರೆಗೆ ಫ್ರೆಶ್ ಆಗಿ ಇಟ್ಕೋಬಹುದು ಹಾಗೆ ಮುಂದಿನ ಟಿಪ್ ಏನಪ್ಪ ಅಂದರೆ ಕಬ್ಬಿಣದ ಪಾತ್ರೆಯಲ್ಲಿ ಅಡುಗೆ ಮಾಡಿದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಬಟ್ ಅದನ್ನು ಮೇಂಟೈನ್ ಮಾಡೋದು ಕೂಡ ತುಂಬಾ ಕಷ್ಟ ಅಂತ ಹೇಳ್ಬೋದು ಯಾಕಂದರೆ ನಾವು ಯೂಸ್ ಮಾಡಿ ಇಟ್ಟಾಗ ನೋಡಿ ಈ ಥರ ತುಕ್ಕು ಬಂದುಬಿಟ್ಟಿರುತ್ತೆ ನೋಡಿ ನಾನು ಇದನ್ನು ತುಂಬ ಸಾರಿ ಯೂಸ್ ಮಾಡಿದ್ದೀನಿ ಬಾಂಡ್ಲೆನ ಆದರೂ ಕೂಡ ತೊಳೆದು ಇಟ್ಟಿರ್ತೀನಿ ಈ ಥರ ತುಕ್ಕು ಬಂದಿರುತ್ತೆ ಇದನ್ನು ಅವಾಯ್ಡ್ ಮಾಡಬೇಕು ಅಂದರೆ ನಾವು ಅಡುಗೆಗೆ ಉಪಯೋಗಿಸೋಂಥ ಎಣ್ಣೆನ ಸ್ವಲ್ಪ ಸ್ವಲ್ಪನೇ ತವಾಗೆ ಮತ್ತು ನಾನು ಬಾಂಡ್ಲೆಗೆ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಒಂದು ಟಿಶ್ಯೂ ಪೇಪರಿಂದ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ
ನಾವು ಪ್ರತಿ ಸಾರಿ ವಾಶ್ ಮಾಡಿದ್ಮೇಲೆ ಈ ಥರ ಮಾಡಿ ಇಡೋದ್ರಿಂದ ತುಕ್ಕು ಹಿಡಿಯೋದಿಲ್ಲ. ನಾವು ಎಷ್ಟು ದಿವಸ ಬಿಟ್ಟು ಬೇಕಾದರೂ ಯೂಸ್ ಮಾಡ್ಕೋಬೋದು. ನೋಡಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಟಿಶ್ಯೂ ಪೇಪರಿಂದ. ಈ ಥರ ಮಾಡಿ ಇಡೋದ್ರಿಂದ ತುಕ್ಕು ಹಿಡಿಯೋದಿಲ್ಲ, ನಾವು ಯಾವಾಗ ಬೇಕಾದರೂ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಹಾಗೆ ಮುಂದಿನ ಟಿಪ್ ಏನಪ್ಪ ಅಂದರೆ ನೋಡಿ, ತಾಮ್ರದ ಪಾತ್ರೆನ ಆರಾಮಾಗಿ ಇನ್ಸ್ಟಂಟಾಗಿ ಹೇಗೆ ಕ್ಲೀನ್ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಇದು ತಾಮ್ರದ ಪಾತ್ರೆನ ಅನ್ನಿಸ್ತಾ ಇಲ್ಲ, ಅಷ್ಟು ಒಂಥರ ಕಲರೇ ಚೇಂಜ್ ಆಗಿದೆ. ಇದಕ್ಕೆ ನಾನು ಸ್ವಲ್ಪ ಉಪ್ಪು ಮತ್ತು ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ ಉಜ್ಜೋದಕ್ಕೆ. ಈಗ ನಿಂಬೆಹಣ್ಣು ಮತ್ತು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಉಜ್ತಾ ಇದ್ದೀನಿ. ನೋಡಿ ಪಾತ್ರೆಗೆ ಎಷ್ಟು ಚೆನ್ನಾಗಿ ಕಲರ್ ಬರ್ತಾ ಇದೆ ಅಂತ ನಿಮಗೆ ಗೊತ್ತಾಗ್ತಾ ಇರ್ಬೋದು. ಒಂಥರ ಕಳೆನೇ ಕಳ್ಕೊಂಡಿತ್ತು ಪಾತ್ರೆ, ತಾಮ್ರದ ಪಾತ್ರೆನೇ ಅನ್ನಿಸ್ತಾ ಇರಲಿಲ್ಲ, ಆ ಥರ ಆಗಿತ್ತು, ಒಂಥರ ಕಪ್ಪಗಾಗಿತ್ತು. ನೋಡಿ ತಾಮ್ರ ಮತ್ತು ಹಿತ್ತಾಳೆ ಪಾತ್ರೆಗೆ ಈ ಥರ ನಿಂಬೆಹಣ್ಣು ಮತ್ತು ಉಪ್ಪು ಸೇರಿಸಿ ನಾವು ಈ ಥರ ಉಜ್ಜಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ತಾಮ್ರದ್ದು. ಆರಾಮಾಗಿ ನೀವು ಕೂಡ ಇದನ್ನು ಟ್ರೈ ಮಾಡ್ಬೋದು. ನಾನು ಇದೇ ಥರ ಎಲ್ಲ ಕಡೆ ನೋಡಿ ಉಜ್ತಾ ಇದ್ದೀನಿ. ಈಗ ಚೆನ್ನಾಗಿ ನಿಂಬೆಹಣ್ಣು ಮತ್ತು ಉಪ್ಪಿನಿಂದ ನಾನು ಉಜ್ಜಿ ಆದಮೇಲೆ ಈಗ ವಾಶ್ ಮಾಡ್ತಾ ಇದ್ದೀನಿ. ನೋಡಿ ಈಗ ತೊಳೆದಾದ್ಮೇಲೆ ಎಷ್ಟು ಚೆನ್ನಾಗಿ ನೋಡಿ ಪಳಪಳ ಅಂತ ಹೊಳಿತಾ ಇದೆ. ನೀವು ಕೂಡ ಈ ಮೆಥಡನ್ನು ಆರಾಮಾಗಿ ಫಾಲೋ ಮಾಡ್ಬೋದು. ಹಾಗೆ ನೆಕ್ಸ್ಟ್ ಟಿಪ್ ಏನಪ್ಪ ಅಂದರೆ, ನಾವು ಗ್ಲಾಸನ್ನೆಲ್ಲ ಯೂಸ್ ಮಾಡ್ತಾ ಇರ್ತೇವಲ್ಲ, ಗಾಜಿನ ಗ್ಲಾಸನ್ನು, ತುಂಬ ದಿವಸ ಯೂಸ್ ಮಾಡಿದಾದಮೇಲೆ ಒಂಥರ ಜಿಡ್ಡಿನ ವಾಸನೆ ಬರ್ತಾ ಇರುತ್ತೆ ನೀರು ಕುಡಿಯೋವಾಗ, ಜ್ಯೂಸ್ ಕುಡಿಯೋವಾಗ. ಹಾಗೆ ಗೆಸ್ಟ್ ಬಂದಾಗ ಕೊಡೋಕ್ಕೂ ಒಂಥರ ಅನಿಸ್ತಾ ಇರುತ್ತೆ. ಸೊ ಇದಕ್ಕೆ ನಾನೀಗ ಒಂದು ಸುಲಭವಾದ ಉಪಾಯ ಹೇಳ್ತಾ ಇದ್ದೀನಿ. ಅದೇನಪ್ಪ ಅಂದರೆ, ಅರ್ಧ ಹೋಳು ನಿಂಬೆಹಣ್ಣಿಗೆ ಸ್ವಲ್ಪ ಅಡುಗೆ ಸೋಡಾನ ಹಚ್ಕೊಂಡು ಈ ಥರ ಚೆನ್ನಾಗಿ ಉಜ್ಕೋಬೇಕು. ನೋಡಿ ಎಲ್ಲ ಕಡೆ ಚೆನ್ನಾಗಿ ಉಜ್ಕೋಬೇಕು. ಈ ಥರ ಮಾಡೋದ್ರಿಂದ ಜಿಡ್ಡಿನ ವಾಸನೆ ಎಲ್ಲ ಹೋಗುತ್ತೆ, ಒಂಥರ ಫ್ರೆಶ್ ಅನ್ಸೋಕ್ಕೆ ಶುರು ಆಗುತ್ತೆ ಗ್ಲಾಸು. ಇದನ್ನು ನೀವು ತಿಂಗಳಿಗೆ ಒಂದು ಸಾರಿ ಮಾಡಿದರೆ ಸಾಕು, ಎಲ್ಲ ಗ್ಲಾಸ್ ಕೂಡ ಒಂಥರ ಫ್ರೆಶ್ ಆಗಿರುತ್ತೆ ಮನೆಯಲ್ಲಿ ಉಪಯೋಗಿಸುವಂಥ ಗ್ಲಾಸ್ಗಳು. ನೋಡಿ ಫೈನಲ್ ಆಗಿ ತೊಳೆದಾದ್ಮೇಲೆ ಗ್ಲಾಸ್ ಎಷ್ಟು ಫ್ರೆಶ್ ಅನ್ನಿಸ್ತಾ ಇತ್ತು. ಹಾಗೆ ಮುಂದಿನ ಟಿಪ್ ಏನಪ್ಪ ಅಂದರೆ, ಬೇಗ ಹುಳ ಆಗೋದು ಅಂದರೆ ಕಡಲೆಕಾಳಿಗೆ. ಇದು ಎಲ್ರಿಗೂ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ, ತಂದು ಇನ್ನೂ ಒಂದು 20 ಡೇಸ್ ಆಗಿರುತ್ತೆ, ಅಷ್ಟೊತ್ತಿಗೆ ಹುಳ ಶುರು ಆಗಿಬಿಡುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ, ಒಂದು 3 ಪಲಾವ್ ಎಲೆನ ಈ ಥರ ನೋಡಿ ಡಬ್ಬಾದಲ್ಲಿ ಹಾಕಿ ನಾವು ಏರ್ ಟೈಟ್ ಕಂಟೈನರಲ್ಲಿ ಈ ಥರ ಸ್ಟೋರ್ ಮಾಡೋದ್ರಿಂದ ತುಂಬ ದಿನಗಳವರೆಗೂ ಹುಳ ಆಗೋದಿಲ್ಲ, ಫ್ರೆಶ್ಶಾಗೇ ಇರುತ್ತೆ ಕಡಲೆಕಾಳು. ಹಾಗೆ ಮುಂದಿನ ಟಿಪ್ ಏನಪ್ಪ ಅಂದರೆ, ಈ ಟಿಪ್ಪನ್ನು ನನಗೆ ನಮ್ಮ ಅತ್ತೆ ಹೇಳ್ಕೊಟ್ಟಿದ್ರು. ಉಪ್ಪಲ್ಲಿ ಈ ಥರ ಇಂಗ್ಳಕಾಯಿನ ಹಾಕಬೇಕು. ಇಂಗ್ಳಕಾಯಿ ಅಂದರೆ ಇದು ಉತ್ತರ ಕರ್ನಾಟಕದಲ್ಲಿ ಗೊತ್ತು ಎಲ್ರಿಗೂ, ಬಟ್ ಈ ಕಡೆ ಜನರಿಗೆ ಗೊತ್ತಿಲ್ಲ, ನನಗೂ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ ಇಂಗ್ಳಕಾಯಿ ಈ ಕಡೆ ಏನಂತಾರೆ ಅಂತ. ಇದನ್ನು ಉಪ್ಪಿನ ಡಬ್ಬಾದಲ್ಲಿ ಹಾಕಿ ಇಡೋದ್ರಿಂದ ಕಾಮಾಲೆ ರೋಗ ಬರಲ್ಲ, ಇದೊಂದು ಒಳ್ಳೆ ಮನೆ ಮದ್ದು ಅಂತ ಹೇಳ್ಬೋದು. ಸೊ ಮಿಕ್ಸಿ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಒಂದು ಟಿಪ್ ಹೇಳ್ತಾ ಇದ್ದೀನಿ. ನೋಡಿ ನಾನು ಇದಕ್ಕೆ ಕೋಲ್ಗೇಟ್ ಸ್ಟ್ರಾಂಗ್ ಟೀತನ್ನು ಯೂಸ್ ಮಾಡ್ತಾ ಇದ್ದೀನಿ. ಪೇಸ್ಟನ್ನು ಎಲ್ಲ ಕಡೆ ಚೆನ್ನಾಗಿ ಈ ಥರ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹಸಿ ಮಾಡ್ಕೊಂಡಿರುವಂಥ ಸ್ಪಾಂಜಿಂದ ಚೆನ್ನಾಗಿ ನೋಡಿ ಈ ಥರ ಉಜ್ತಾ ಇದ್ದೀನಿ. ಈ ಸ್ಕ್ರಬ್ಬಿಂದ ಎಲ್ಲ ಉಜ್ಜಬೇಡಿ, ಯಾಕಂದರೆ ಸ್ಕ್ರ್ಯಾಚಸ್ ಆಗಿಬಿಡುತ್ತೆ. ಈ ಥರ ಸ್ಪಾಂಜಿಂದ ಉಜ್ಜಬೇಕು. ನಾನು ವೀಕ್ಲಿ ಅಥವಾ 15 ಡೇಸ್ಗೆ ಒಂದು ಸಾರಿ ಈ ಥರ ಮಾಡ್ತಾನೆ ಇರ್ತೀನಿ, ಹಾಗಾಗಿ ಮಿಕ್ಸಿ ಅಷ್ಟೊಂದು ಗಲೀಜಾಗಿಲ್ಲ. ಕೆಲವೊಬ್ಬರು ತುಂಬಾ ಜಿಡ್ಡಾಗಿರುತ್ತೆ, ಅಂಥವ್ರು ಏನು ಮಾಡ್ಬೋದು ಅಂದರೆ ಈ ಥರ ಚೆನ್ನಾಗಿ ಉಜ್ಜಿ ಒಂದು 15 ನಿಮಿಷ ಹಾಗೆ ಬಿಡಬೇಕು ನೆನೆಯೋಕ್ಕೆ. ಈ ಥರ ಮಾಡೋದ್ರಿಂದ ಎಂಥ ಜಿಡ್ಡೆ ಇದ್ದರೂ ಕೂಡ ಮಾಯ ಆಗುತ್ತೆ. ನಾನು ಮೇಲಿನ ಮೇಲೆ ಕ್ಲೀನ್ ಮಾಡ್ತಾ ಇರ್ತೀನಿ, ಸೊ ಹಾಗಾಗಿ ಅಷ್ಟೊಂದು ಗಲೀಜಾಗಿಲ್ಲ. ಸೊ ತುಂಬ ಜಿಡ್ಡಿದೆ ಅನ್ನೋರು ಆರಾಮಾಗಿ ಈ ಮೆಥಡನ್ನು ಫಾಲೋ ಮಾಡ್ಬೋದು. ನೋಡಿ ಚೆನ್ನಾಗಿ ನಾನು ಉಜ್ಕೊಂಡಾಯ್ತು, ಈಗ ಒಂದು ಹಸಿ ಬಟ್ಟೆಯಿಂದ ಒರೆಸ್ಕೊಳ್ತೀನಿ. ಸೊ ಫೈನಲ್ ಆಗಿ ನೋಡಿ ಮಿಕ್ಸಿ ಯಾವ ಥರ ಪಳಪಳ ಅಂತ ಇದೆ ಅಂತ. ನಮಗೆ ವೀಕ್ಲಿ ಆಗಲಿಲ್ಲ ಅಂದ್ರೂ ಮಿನಿಮಮ್ ಒಂದು 15 ದಿವಸಕ್ಕೊಂದು ಸಾರಿ ಆದರೂ ಕ್ಲೀನ್ ಮಾಡ್ತಾ ಇದ್ರೆ ಚೆನ್ನಾಗಿದ್ದೇ ಇರುತ್ತೆ. ನೋಡಿ ನೀವು ಕೂಡ ಈ ಮೆಥಡನ್ನು ಫಾಲೋ ಮಾಡಿ. ಹಾಗೆ ಲಾಸ್ಟ್ ಆ್ಯಂಡ್ ಬೆಸ್ಟ್ ಟಿಪ್ ಏನಪ್ಪ ಅಂದರೆ, ನೋಡಿ ಬಿಸಿನೀರನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಅಡುಗೆ ಹಾಕೋ ಸೋಡಾ ಹಾಕ್ಕೊಳ್ತಾ ಇದ್ದೀನಿ ನಾನು. ಅದಾದಮೇಲೆ ಸ್ವಲ್ಪ ವಿನೆಗರ್ ಹಾಕ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣು ಇದ್ದರೆ ಒಂದು 1/2 ಹೋಳು ನಿಂಬೆಹಣ್ಣು ಹಾಕ್ಕೊಂಡ್ರೂ ಒಳ್ಳೆಯದು. ಈಗ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ನೋಡಿ ಬಿಸಿನೀರಲ್ಲಿ ಒಂದು ಬಟ್ಟೆನ ನಾನು ಹಿಂಡ್ಕೊಳ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಅಡುಗೆ ಮನೆಯಲ್ಲೆಲ್ಲ ಜಿಡ್ಡಿನ ವಾಸನೆ ಇರುತ್ತೆ, ಟೈಲ್ಸ್ ಮೇಲೆಲ್ಲ ಜಿಡ್ಡೆಲ್ಲ ಕೂತ್ಕೊಂಡಂಗಾಗಿರುತ್ತೆ. ಹಾಗೆ ಕೆಲವೊಬ್ಬರೆಲ್ಲ ನಾನ್ ವೆಜ್ ಮಾಡ್ತಿರ್ತಾರೆ, ಸೊ ಒಂಥರ ಅಡುಗೆ ಮನೆಯಲ್ಲಿ ಒಂಥರ ಜಿಡ್ಡಿನ ವಾಸನೆ ಕೂಡ ಬಂದಂಗೆ ಆಗ್ತಾ ಇರುತ್ತೆ. ನಾವು ಈ ಥರ ವೀಕ್ಲಿ 1 ಟೈಮ್ ಮಾಡ್ತಾ ಬಂದರೆ
ಒಂಥರ ಅಡುಗೆ ಮನೆಯಲ್ಲಿ ಫ್ರೆಶ್ನೆಸ್ ಇರುತ್ತೆ, ಒಂಥರ ಜಿಡ್ಡಿನ ವಾಸನೆ ಇರಲ್ಲ. ಈ ಥರ ಜಿಡ್ಡಿನ ವಾಸನೆ ಎಲ್ಲ ಇದ್ದರೆ ಆಟೋಮೆಟಿಕಲಿ ಜಿರಳೆ ಕೂಡ ಬರುತ್ತೆ. ಸೊ ವೀಕ್ಲಿ ಒನ್ ಟೈಮ್ ಈ ಥರ ಮಾಡ್ತಾ ಇದ್ದರೆ ಅಡುಗೆ ಮನೆ ಕೂಡ ಒಂಥರ ಫ್ರೆಶ್ ಆಗಿರುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಯೂಸ್ಫುಲ್ ಕಿಚನ್ ಟಿಪ್ಸ್ನ ನೀವು ಕೂಡ ಟ್ರೈ ಮಾಡಿ ನೋಡಿ, ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಎಲ್ಲ ಲೇಡೀಸ್ ಕೂಡ ಇಷ್ಟಪಡ್ತೀರಾ ಅಂತ ಅಂದ್ಕೊಳ್ತಾ, ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ಸ್ ಬಾಕ್ಸ್ದಾಗ ತಿಳಿಸ್ರಿ. ಹಂಗೆ ನೀವು ಕೂಡ ಟ್ರೈ ಮಾಡೋದು ಮರಿಬೇಡ್ರಿ. ಮತ್ತೆ ಸಿಗೋಣ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು, ಬಾಯ್ ಬಾಯ್.